ರೀಸೆಂಟ್ ಆಗಿ ಒಂದು ಡಾಕ್ಯುಮೆಂಟ್ರಿ ವೇರೆ ಮಾಡಿದ್ರಂತ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಾಲೇಜಲ್ಲಿ ಅಂತ ಮಾಡಿದ್ದೆ. ಅದು ಒಂದು ಬ್ರಾಡ್ಕಾಸ್ಟ್ ಮೀಡಿಯಾ ಅಂತ, ಬ್ರಾಡ್ಕಾಸ್ಟ್ ಮೀಡಿಯಾ ಅಂಡ್ ಪ್ರೊಫೆಷನಲ್ ಕಮ್ಯುನಿಕೇಶನ್ ಅಂತ ಒಂದು ಕೋರ್ಸ್ ಇತ್ತು. ಸೊ ಅದರಲ್ಲಿ ಒಂದು ಆ್ಯಡ್ ಮಾಡಬೇಕು, ಫನ್ನಿ ಆ್ಯಡ್ ಮಾಡಬೇಕು ಅಂತ ಒಂದು ಅಸೈನ್ಮೆಂಟ್ ಇತ್ತು. ಸೊ ನಾವು ನಮ್ಮ ಕಾಲೇಜಲ್ಲಿ ಹನಿ ಬನ್ ಅಂತ ಒಂದು ಬನ್ ಇರ್ತದೆ, ಹನಿ ಹಾಕೊಡ್ತಾರೆ. ಸೊ ಅದರ ವಿಷಯದ ಬಗ್ಗೆ ನಾವೊಂದು ಆ್ಯಡ್ ಮಾಡಿದ್ವಿ, ಒಂದು 15-20 seconds ಆ್ಯಡ್. ತುಂಬಾ ಜನಕ್ಕೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕಾಲೇಜ್ ಸ್ವಲ್ಪ ಹಿಡಿಸ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಕಾಂಟ್ರವರ್ಸಿ ಇತ್ತು. ಬಟ್ ಬೇರೆ ಸ್ಟೂಡೆಂಟ್ಸ್ಗೆ, ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಮಾಡೋದಕ್ಕೆ ಇಷ್ಟಪಡೋದಕ್ಕೆ ಮಾಡೋದು ಹಂಗೆ, ಅಂದ್ರೆ ಮೂವಿ ಯಾವ್ದು ಬೇಕಾದ್ರೂ ಮಾಡೋದು ಜನರು ಇಷ್ಟಪಡ್ಲಿ ಅಂತ. ಸೊ ಅವ್ರು ಇಷ್ಟಪಟ್ರೆ ಅದು ಕ್ರಿಯೇಟಿವಿಟಿ ಲೆವೆಲ್, ಅಷ್ಟು ಜನಕ್ಕೆ ಇಷ್ಟ ಆಗಿದ್ರೆ ಇಷ್ಟ ಆಗುತ್ತೆ. ತಂದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫ್ರೆಂಡ್ ಪೋಸ್ಟ್ ಮಾಡಿದ್ರು, ಅವ್ರಿಗೆ 60,000-70,000 ವ್ಯೂಸ್ ಸಿಕ್ತು, ಆಮೇಲೆ ತುಂಬಾ ಶೇರ್ಸ್ ಆಯ್ತು. ಸೊ ಅದೇ ತುಂಬಾ ಜನ ಇಷ್ಟಪಟ್ರು. ಸೊ ಇದೇ ಕೆಲಸ ಇನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸರ್, ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅನಿರುದ್ಧ್ ಸರ್ ಮತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ತಂದೆ ಮಗ ಅಂತ ಅನ್ಸಲ್ಲ, ಹೇಳೋ ಫ್ರೆಂಡ್ಸ್ ಗೆಳೆಯರು ಜೊತೆಗೆ ನಿಂತಿದ್ರೆ, ಜೊತೆಗೆ ಏನೋ ಆಡ್ತಾ ಇದಾರೆ ಅಂತ ನೋಡ್ರೆ. ಎಲ್ಲ ನೆನ್ನೆ ಅಷ್ಟೇ ಯಾವ್ದೋ ಸ್ಟೇಜ್ ಅದು ಒಂದು ಸಾಂಗ್ ಆಡ್ತಿರೋದು ನೋಡಿದೆ, ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ. ಆ ತರದೊಂದು ಗೆಳೆತನ ಅಂದ್ರೆ ಇದು ತಂದೆ ಮಗನ್ ಬಂದೇವನ್ ಇರ್ತಲ್ಲ, ಒಂಥರ ಗೆಳೆತನ ಇದ್ದಂಗೆ ಕಾಣಿಸುತ್ತೆ ನಿಮ್ಮಿಬ್ರು. ಅವ್ರಿಗೆ ನನ್ನ ತಂದೆ ಬಗ್ಗೆ ಹೇಳ್ಬೇಕಾದ್ರೆ, ಅವರಲ್ಲಿ ನಾನು ಫ್ರೆಂಡ್ ಜಾಸ್ತಿ ನೋಡಿದ್ದು ಅಪ್ಪನಕ್ಕಿಂತ. ನನ್ಗೆ ಏನ್ ಮಾಡಿದ್ರು ಅವ್ರು ನನ್ನ ಬೆನ್ ತಟ್ಟಿ ಮಾಡು ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲಿವರೆಗೂ 20 ವರ್ಷದಲ್ಲಿ ನನ್ಗೆ ಒಂದ್ ಸಲಿನೂ ಕೈ ಎತ್ತಿಲ್ಲ, ಬೈದಿಲ್ಲ. ಸೊ ಅದಕ್ಕಂತ ನಾನು ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. ಅವ್ರಿಗೇನ್ ಇಷ್ಟ ಆಗುತ್ತೋ ಅಂದ್ರೆ ಅವರೇ ಹೇಳಿದಲ್ಲ, ಇದು ಮೀಡಿಯಾ ಕಮ್ಯುನಿಕೇಶನ್ ತಗೋ, ಆರ್ಟ್ಸ್ ತಗೋ. ಆಮೇಲೆ ನಂಗೂ ಇಂಟ್ರೆಸ್ಟ್ ಇತ್ತು. ಸೊ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ತೀನಿ, ಅದನ್ನ ಮಾಡ್ಬೇಕಂತ ನಂಗೆ ತುಂಬಾ ಆಸೆ. ಅವ್ರಿಗೂ ನಂಗೆ, ಅವರು ನಂಗೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಅವ್ರ ಲೆಗಸಿನ ಏನಾದ್ರು ಮುಂದುವರಿಸಬೇಕು, ಅವ್ರಿಗೂ ತುಂಬಾ ಆಸೆ ಇದೆ. ನಾನು ಅದನ್ನ ಮಾಡ್ತೀನಿ, ಮಾಡ್ಬೇಕಂತ ತುಂಬಾ ಆಸೆ. ಈ ಪ್ಯಾರಲಲ್ ಆಗಿ ಓದು ಮತ್ತೆ ಈ ಕಡೆ ಸಿನಿಮಾ, ಈ ಕಡೆ ಯೋಚನೆಗಳು ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಅಂತ, ಯಾಕಂದ್ರೆ ಇಲ್ಲೊಂದು ಒಂದಷ್ಟು ವಾದಗಳಿರುತ್ತೆ. ಇಲ್ಲ ಏಕೆ ಈ ತರ ಒಂದು ಮಾಡುವಂತ ಇನ್ನೊಂದ್ ಕಡೆ, ಇನ್ನೊಂದ್ ಕಡೆ ಇಲ್ಲ ಆಕ್ಟಿಂಗ್ ಕ್ಲಾಸ್ ಇನ್ನೊಂದ್ ಕಡೆ ಹೋಗೋಣ ಅಂತ, ಈ ತರದೊಂದು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಸರ್, ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ನಮ್ಗೆ ಮೋಸ್ಟ್ ಆಫ್ ದ ಟೈಮ್ 9-9:30 ಕಾಲೇಜ್ ಇರುತ್ತೆ. ಸೆಮಿಸ್ಟರ್ ಸ್ಟಾರ್ಟಿಂಗ್ ಇಂದ 9-4 ಇರುತ್ತೆ. ಅದಾಗ್ತಾ ಆಗ್ತಾ ಆಗ್ತಾ ಒಂದ್ ಸ್ವಲ್ಪ ಕ್ಲಾಸಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಸ್ವಲ್ಪ ಟೈಮ್ ಸಿಗುತ್ತೆ. ಅವಾಗ ನಡೀತಾ ಇರುತ್ತೆ ವರ್ಕ್ಶಾಪ್ಸ್ಗಳು ಕಾಲೇಜಲ್ಲಿ, ಅದನ್ನ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ಸೊ ಅದ ಅಟೆಂಡ್ ಮಾಡಿದ್ರು ನಮ್ಗೆ ಅಟೆಂಡೆನ್ಸ್ ಸಿಗುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಕಾಲೇಜಲ್ಲಿ ವರ್ಕ್ಶಾಪ್ಸ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಆಚೆ ಏನಾದರೂ ರಂಗಶಂಕರನೋ ಆಮೇಲೆ ಟೌನ್ ಹಾಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಫ್ರೆಂಡ್ಸ್ ತುಂಬಾ ಕರಿತಾ ಇರ್ತಾರೆ, ತುಂಬಾ ಬಂದ್ ನಾನು ನೋಡ್ತಾ ಇರ್ತೇನೆ, ಯಾಕಂದ್ರೆ ನಂಗೆ ತುಂಬಾ ಕಲಿಬೇಕಂತ ಆಸೆ. ಸೊ ಅವಾಗ ಸ್ವಲ್ಪ ಅಟೆಂಡೆನ್ಸ್ ಒಂದ್ಸಲಿ ನೋಡ್ಕೋಬೇಕು, ಇಲ್ಲಾಂದ್ರೆ ನಾನು ಮಂಡೆ ವೆಡ್ನಸ್ಡೇ ಫ್ರೈಡೇ ಡಾನ್ಸ್ ಹೋಗ್ತೀನಿ. ಆಮೇಲೆ ಅದ ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಜಿಮ್ಗೆ ಹೋಗ್ತೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬರೀ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಆಗುತ್ತೆ, ಯಾಕಂದ್ರೆ ಓದ್ಬೇಕು. ಇಲ್ಲಾಂದ್ರೆ ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ನಂಗೆ ಗೊತ್ತು, ನಾನು ಎಲ್ಲ ಬ್ಯಾಲೆನ್ಸ್ ಮಾಡ್ತೇನೆ.